ರಾಜ್ಯದಲ್ಲಿ ಸಿದ್ದು ಅಲೆಗೆ ಸದ್ದಿಲ್ಲದೆ ತಯಾರಿ ನಡೀತಾ ಇದೆ. ಇಲ್ಲಿ ಸಿದ್ದರಾಮೋತ್ಸವ ಅಂತ ಮಾಡ್ತಾ ಇದ್ದಾರೆ. 75ನೇ ವಸಂತಕ್ಕೆ ಸಿದ್ದರಾಮಯ್ಯ ಅವರು ಕಾಲಿಡ್ತಾ ಇದ್ದಾರೆ ಈ ಆಗಸ್ಟ್ನಲ್ಲಿ. ಇದೇ ಆಗಸ್ಟ್ 12ನೇ ತಾರೀಕಿನಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜನ್ಮದಿನ. ಅವತ್ತು ವಿಧಾನಸಭೆ ಚುನಾವಣೆಗೆ 10 ತಿಂಗಳು ಬಾಕಿ ಇರ್ತಾಗ, 10 ತಿಂಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿ ಸಿದ್ದು ಅಲೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆ. ಇಡೀ ಆಗಸ್ಟ್ ತಿಂಗಳು ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ರು. ಅಂದರೆ ಸಿದ್ದರಾಮೋತ್ಸವ ಅಂದರೆ ಇನ್ನೇನೂ ಅಲ್ಲ, ಸಿದ್ದರಾಮಯ್ಯನವರು ಏನೇನು ಕಾರ್ಯಕ್ರಮಗಳನ್ನು ಮಾಡಿದರು, ಅವರ ಅಧಿಕಾರಾವಧಿ, ಅವರ ಆಳ್ವಿಕೆ ಏನೇನಿತ್ತು ಆಗ, ಆಮೇಲೆ ಏನಾಯಿತು, ಈಗಿನ ಸರ್ಕಾರ ಏನೇನು ಮಾಡಿದೆ, ಒಂದು ಕಂಪ್ಯಾರಿಸನ್ನು ಇರಬಹುದು, ಮಾಡಿದಂಥ ಒಳ್ಳೆಯ ಕೆಲಸಗಳು ಇರಬಹುದು, ಇವುಗಳ ಬಗ್ಗೆ ಜನಗಳಿಗೆ ಮನದಟ್ಟು ಮಾಡತಕ್ಕಂಥ ಕೆಲಸ, ಆ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಅಂತ ಹೇಳಿ ಅವರ ಬರ್ತ್ಡೇಯನ್ನು ಮುಂದಿಟ್ಟುಕೊಂಡು ಈ ರೀತಿ ಒಂದು ಪ್ಲಾನನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಅದ್ಧೂರಿಯಾಗಿ ಆಚರಣೆ ಮಾಡಬೇಕು, ರಾಜ್ಯದ ಜನ ನೆನಪಿನಲ್ಲಿ ಇಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಸಿದ್ದರಾಮೋತ್ಸವ ಎನ್ನುವ ಸಮಾವೇಶಕ್ಕೆ ಒಂದು ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಸಬೇಕು ಅಂತ ಚಿಂತನೆ ಇದೆ. ಸಿದ್ದರಾಮಯ್ಯ ಆಪ್ತರಿಂದಲೇ ಇಂಥ ಒಂದು ಪೂರ್ವ ಸಿದ್ಧತೆ ನಡೆದಿದೆ. ಸುಮಾರು 10 ಲಕ್ಷ ಜನರನ್ನು ಸೇರಿಸ್ತಕ್ಕಂಥ ಪ್ರಯತ್ನ ಕೂಡ ಇಲ್ಲಿದೆ. ಸಿದ್ದರಾಮಯ್ಯ ಅವರ ಪರಮಾಪ್ತರಿಂದಲೇ ಜನ್ಮದಿನದ ತಯಾರಿ ಒಂದು ಕಡೆ ಇಲ್ಲಿ ಆಗ್ತಾ ಇದೆ. ಈ ಮೂಲಕ ರಾಜ್ಯದ ಜನರಿಗೆ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶ ಇದೆ. ಮುಂದಿನ ಸಿಎಂ ಸಿದ್ದರಾಮಯ್ಯ ಎಂಬ ಸಂದೇಶ ಕೂಡ ರವಾನೆ ಆಗಬಹುದು. ಜನ್ಮದಿನದ ಸಡಗರದಲ್ಲೇ ಜನರ ಮನ ತಲುಪುವ ಪ್ರಯತ್ನ ಕೂಡ ಆಗುತ್ತೆ. ಇಡಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳ್ಳಿ ಸಂಪರ್ಕ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಂದು ಸರ್ವೆಯನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಇವತ್ತಿಗೆ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರುತ್ತೆ, ಬಿಜೆಪಿಗೆ ಎಷ್ಟು ಸ್ಥಾನ ಬರುತ್ತೆ ಅಂತ ಹೇಳಿ ಆ ಕಾಂಗ್ರೆಸ್ನ ಆಂತರಿಕ ಸರ್ವೆ ಬಹುಶಃ ಕನ್ನಗೋಲು ಕೊಟ್ಟಿರಬೇಕು. ಆ ಒಂದು ಸರ್ವೆ ರಿಪೋರ್ಟನ್ನು ಕನ್ನಗೋಲು ಪ್ರಶಾಂತ್ ಕಿಶೋರ್ ಬಣದ, ಅದರ ಪ್ರಕಾರ ಕಾಂಗ್ರೆಸ್ಗೆ ಸರಳ ಬಹುಮತ ಬರುತ್ತೆ. ಆದರೆ ಈ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ, ಇದರಲ್ಲಿ ಒಡಕುಗಳನ್ನು ನಿವಾರಿಸ್ಕೋಬೇಕು ಅವರ ಬೇಗ. ಜೊತೆಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಡ್ಕೋಬಾರ್ದು, ಆದಷ್ಟು ಬೇಗ ಈ ಒಂದು ಗೊಂದಲದಿಂದ ಅವರು ಬಗೆಹರಿಸ್ಕೊಳ್ಬೇಕಾದಂಥ ಒಂದು. ಜೊತೆಗೆ ಲಿಂಗಾಯತ ಸಮುದಾಯ ಬಿಜೆಪಿ ಮೇಲೆ ಮುನಿಸ್ಕೊಂಡಿದೆ, ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದು ಹೇಗೆ, ಈ ಕಡೆ ಕೂಡ ಗಮನ. ಅಂದರೆ ಯಡಿಯೂರಪ್ಪ ಅವರನ್ನ ಮೂಲೆ ಗುಂಪು ಮಾಡಿದ ಮೇಲೆ ಲಿಂಗಾಯತ ಸಮುದಾಯ ಬಿಜೆಪಿಯೊಂದಿಗೆ ಇಲ್ಲ, ಇದು ಕೂಡ ಕಾಂಗ್ರೆಸ್ನ ಬೆಂಬಲಿಸೋಕೆ ಒಂದು ಕಾರಣ ಅಂತ ಹೇಳಿ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಈಗ ಅತಂತ್ರರಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳನ್ನು ಸಿದ್ದರಾಮಯ್ಯ ಅವರ ಕಡೆ ಸೆಳ್ಕೊಳ್ಳಬೇಕು ಅಂಥೇಳಿ, ಇದಕ್ಕೆ ಪೂರಕವಾಗಿ ಸಿದ್ದರಾಮೋತ್ಸವ ಪ್ಲಾನ್ ಆಗ್ತಾ ಇದೆಯಾ ಇಲ್ಲಿ ಅಂತ. ರಮಕಾಂತ್, ಈಗಾಗಲೇ ಕಾಂಗ್ರೆಸ್ ಆಂತರಿಕ ಸರ್ವೆಯಲ್ಲಿ 125 ಸ್ಥಾನಗಳನ್ನು ಈ ಕ್ಷಣಕ್ಕೆ ಚುನಾವಣೆ ನಡೆದರೂ ಕೂಡ ಗೆಲ್ಲಬಹುದು ಅನ್ನುವಂಥ ಒಂದು ವರದಿ ಈಗ ಸಿಕ್ಕಿದೆ. ಜೆಡಿಎಸ್ 25 ಸ್ಥಾನಗಳಲ್ಲಿ ಗೆಲುವನ್ನು ಕಾಣುತ್ತೆ, ಹಾಗೆ ಬಿಜೆಪಿ 70 ಸ್ಥಾನಗಳಲ್ಲಿ ಗೆಲ್ಲುವಂತಹ ಅವಕಾಶಗಳಿದೆ ಅನ್ನುವಂಥದ್ದು ಆ ಸರ್ವೆಯಲ್ಲಿ ಬಂದಿದೆ. ಸೊ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬಹಳ ಖುಷಿಯಾಗಿದ್ದಾರೆ, ಅಂದ್ರೆ ನಾವು ಚುನಾವಣೆಗೆ ಹೋದರೂ ಕೂಡ ಮತ್ತೆ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತರುವುದಕ್ಕೆ ಸಕ್ಸಸ್ ಆಗ್ತೇವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಅಂದುಕೊಂಡಂತೆ ಎಲ್ಲವೂ ಕೂಡ ಈಸಿ ಇಲ್ಲ. ಸಾಕಷ್ಟು ಬಾರಿ ಸರ್ವೆ ರಿಪೋರ್ಟ್ಗಳು ಕೂಡ ಕೈಕೊಟ್ಟಿರುವಂತದ್ದು ಇದೆ. ಒಂದು ಕಡೆ ನೀವು ಹೇಳಿದಾಗೆ ಈಗ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬೆಲ್ಟ್ ಇದು, ಯಾಕಂದ್ರೆ ಇಲ್ಲಿ ಬಿಜೆಪಿ ಇನ್ನೂ ಕೂಡ ನೆಲೆಯನ್ನ ಕಂಡುಕೊಳ್ತಾ ಇದೆ, ಬೇರೂರು ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಇನ್ನೂ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ನಾವು ಜೆಡಿಎಸ್ನ ಕಡೆ ಇರುವಂತಹ ಮತದಾರರನ್ನ ಸೆಳಿಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚುನಾವಣೆಗೆ ಕೇವಲ 10 ತಿಂಗಳು ಬಾಕಿ ಇರೋದ್ರಿಂದ ಸಿದ್ದರಾಮಯ್ಯ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಬೇಕು, ಮತ್ತೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದನ್ನ ಬಿಂಬಿಸಬೇಕು, ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿಕೊಳ್ಬೇಕು. ಸೊ ಹೀಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಈಗಾಗಲೇ ತಿಕ್ಕಾಟ ನಡೀತಾ ಇದೆ, ಮುಂದಿನ ಸಿಎಂ ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕೂಡ ಸ್ಫೋಟ ಆಗ್ತಾ ಇದೆ. ಒಂದು ಕಡೆ ಸೀತಾರಾಮ್ ಎಂಡಿ ಲಕ್ಷ್ಮೀನಾರಾಯಣ ಈಗಾಗಲೇ ತಿರುಗಿ ಬಿದ್ದಿದ್ದಾರೆ, ಬಹಿರಂಗವಾಗಿ ಅವರು ಇಬ್ಬರು ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪರಮೇಶ್ವರ್ ಅವರಿಗೆ ಸಿಎಂ ಮಾಡಬೇಕು ಅನ್ನುವಂಥ ಒಂದು ಕೂಗನ್ನ ಈಗಾಗಲೇ ಎಬ್ಬಿಸ್ತಾ ಇದ್ದಾರೆ. ಸೊ ಇದರ ನಡುವೆ ಸಿದ್ದರಾಮಯ್ಯ ನಾನು ಸಕ್ಸಸ್ ಆಗಬೇಕಾದ್ರೆ ನನ್ನ ಒಂದು ಶಕ್ತಿ ಪ್ರದರ್ಶನ ಆಗಬೇಕು, ಜನಸಮೂಹವನ್ನು ನಾನು ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು, ಈ ನಿಟ್ಟಿನಲ್ಲಿ ನೀವು ಒಂದು ಕಾರ್ಯಕ್ರಮವನ್ನ ಇಟ್ಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ತಮ್ಮ ಆಪ್ತ ಬಳಗಕ್ಕೆ ಮುಂದಿಟ್ಟಿದ್ರು. ಹಾಗಾಗಿ ಈ ಸಿದ್ದರಾಮಯ್ಯನವರ ಆಪ್ತ ಬಳಗ ಈಗಾಗಲೇ ಸಿದ್ದರಾಮಯ್ಯನವರ ಆಗಸ್ಟ್ 12ರಂದು ಸಿದ್ದರಾಮಯ್ಯನವರ ಜನ್ಮ ಜಯಂತಿ ಜನ್ಮ ಹುಟ್ಟುಹಬ್ಬ ಇದೆ,
25ನೇ ವರ್ಷಕ್ಕೆ ಸಿದ್ದರಾಮಯ್ಯ ಅವರು ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಆಗಸ್ಟ್ 3ರಂದು ಒಂದು ಬೃಹತ್ ಸಮಾವೇಶವನ್ನ ಮಧ್ಯ ಕರ್ನಾಟಕ ಭಾಗದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಈ ಒಂದು ಕಮಿಟಿ ಈಗಾಗಲೇ ಸಿದ್ದತೆಯನ್ನ ಮಾಡಿಕೊಳ್ತಾ ಇದೆ. ದಾವಣಗೆರೆ ಯಾಕೆಂದ್ರೆ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಏನಿದ್ರೆ ಮಧ್ಯದಲ್ಲಿ ದಾವಣಗೆರೆ ಇರೋದ್ರಿಂದ ದಾವಣಗೆರೆಯಲ್ಲಿ ನಾವು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ದೆ. ಆದ್ರೆ ಅಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಬಹುದು. ಡಿಕೆಶಿ ಅವರ ಒಂದು ಪ್ರಬಲ ಪೈಪೋಟಿ ಏನಿದೆ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣ ಈಗಾಗಲೇ ಸಕ್ರಿಯವಾಗಿದೆ. ದಾವಣಗೆರೆಯಲ್ಲಿ ಸಮಾವೇಶವನ್ನ ಆಗಸ್ಟ್ 3ರಂದು ಮಾಡೋದಕ್ಕೆ ಈಗಾಗಲೇ ಸಿದ್ದತೆಯನ್ನು ಕೂಡ ಮಾಡಿಕೊಂಡಿದೆ. ಮಹದೇವಪ್ಪ ಹಾಗೆ ಜಾರ್ಜ್ ಮತ್ತೆ ಎಂಬಿ ಪಾಟೀಲ್ರ ಒಂದು ಬಣ ಈಗಾಗಲೇ ಸಾಕಷ್ಟು ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಸುಮಾರು 17 ಲಕ್ಷಕ್ಕೂ ಹೆಚ್ಚಿನ ಓಕೆ ಥ್ಯಾಂಕ್ ಯು ಶಿವು ಥ್ಯಾಂಕ್ ಯು.